ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಚಿತ್ರ ರೆಡ್ಡಿಸ್ ಕಿಚನ್. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಂಡಕ್ಕಿ ಒಗ್ಗರಣೆ ಅಥವಾ ಉಸ್ಲಿ ಅಂತಲೂ ಕರೀತಾರೆ. ಇದು ತುಂಬ ಟೇಸ್ಟಾಗಿರುತ್ತೆ. ಅಲ್ಲಿ ಕಾಮನ್ ಆಗಿ ಇದನ್ನು ಮಾಡ್ತಾನೆ ಇರ್ತಾರೆ. ಹಾಗೆ ನಮ್ಮ ಆಂಧ್ರ ರಾಯಲ್ಸೀಮದಲ್ಲೂ ಸಹ ಇದನ್ನು ಉಗ್ಗಾನಿ ಅಂತ ಕರೀತಾರೆ. ಇವೆರಡು ಫೇಮಸ್ ಅಲ್ಲಿ. ಬನ್ನಿ, ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಮಂಡಕ್ಕಿಯನ್ನು ನಾವು ನೀರಲ್ಲಿ ನೆನೆಸ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ನೀರನ್ನು ತಗೊಂಡು ಒಂದು 200 ಗ್ರಾಮ್ನಷ್ಟು ಮಂಡಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ನೀರಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಾವು ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕು. ಇದನ್ನು 2 ನಿಮಿಷ ಅಷ್ಟೇ, ಜಾಸ್ತಿ ಬೇಡ. ಈ ಥರ ಕೈಯಲ್ಲಿ ಅಂದರೆ ಇಲ್ಲಾಂದರೆ ಮಂಡಕ್ಕಿ ಎಲ್ಲ ಮೇಲೇ ಇರುತ್ತೆ. ಸ್ವಲ್ಪ ಒಂದೆರಡು ನಿಮಿಷ ಆ ಥರ ಚೆನ್ನಾಗಿ ನೆನ್ಕೊಳ್ಳಿ ನೋಡಿ. ಎಲ್ಲನೂ ಈ ಥರ ನೀರು ಒಡಾಗಿ ಈ ಥರ ಅನ್ರಿ ಕೈಯಲ್ಲಿ. ಒಂದೆರಡು ನಿಮಿಷ ನಾವು ನೆನೆಸಿಟ್ಕೊಳ್ಳೋಣ ಈ ಪುರಿಯನ್ನು, ಮಂಡಕ್ಕಿಯನ್ನು. 2 ನಿಮಿಷ ಆಗಿದೆ. ಈಗ ಈ ನಾನು ಮಂಡಕ್ಕಿಯನ್ನು ಚೆನ್ನಾಗಿ ಒಂದು ಸ್ವಲ್ಪನೂ ನೀರಿಲ್ಲದೆ ಕೈಯಲ್ಲಿ ಈ ಥರ ಹಿಂಡ್ಕೊಂಡು ಒಂದು ಸಪ್ರೇಟ್ ಬೌಲ್ಗೆ ಹಾಕಿಟ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪನೂ ಸಹ ನೀರು ಇರಬಾರ್ದು. ಆ ಥರ ಚೆನ್ನಾಗಿ ಹಿಂಡ್ಕೊಳ್ಳಿ. ಹಿಂಡ್ಕೊಂಡು ಪಕ್ಕಕ್ಕೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಈ ಥರ ಸ್ವಲ್ಪನೂ ನೀರಿಲ್ಲದೆ ಚೆನ್ನಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಇದು 200 ಗ್ರಾಮ್ನಷ್ಟು ಮಂಡಕ್ಕಿ ನೋಡಿ, ಚೆನ್ನಾಗಿ ಉದುರುದುರಾಗಿದೆ, ನೀರಿಲ್ಲ ಸ್ವಲ್ಪನೂ. ಜಸ್ಟ್ 1-2 ಮಿನಿಟ್ಸ್ ಅಷ್ಟೇ ನಾನು ಇಲ್ಲಿ ನೆನೆಸಿರೋದು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು 1/4 ಕಪ್ನಷ್ಟು ಉಳ್ಳಿಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಇವನ್ನೆಲ್ಲ ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೋಬೇಕು. ಮತ್ತು ನಾನು ಕೊಬ್ಬರಿ, ಒಣ ಕೊಬ್ಬರಿಯನ್ನು ಸಹ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ ಹೆಸಲು ಒಂದು 5 ಹಾಕ್ತಾ ಇದ್ದೀನಿ. ಮತ್ತು ಒಣಮೆಣಸಿನಕಾಯಿಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ನಾವು ಇವೆಲ್ಲವನ್ನು ಸಹ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಥರ ನಾವಿಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಪುಡಿಯನ್ನು ಹಾಕೋದ್ರಿಂದನೇ ಆ ಮಂಡಕ್ಕಿ ಅಥವಾ ಉಸ್ಲಿ ಅನ್ನೋದು ತುಂಬ ಟೇಸ್ಟಾಗಿರುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವನ್ನು ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಡಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆನೂ ಸ್ವಲ್ಪ ಬಿಸಿ ಆಗಲಿ. ಈಗ ನಾನು ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ಕೊಂಡು ಹುರ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊತೀನಿ ಒಂದು 5 ಸೆಕೆಂಡ್ಸ್ ಆ ಥರ ನೋಡಿ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಅದೊಂದು 2 ಸೆಕೆಂಡ್ಸ್ ಫ್ರೈ ಆದಮೇಲೆ ನಾನಿಲ್ಲಿ ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಒಂದು 3-4 ಅಷ್ಟೇ ಮೆಣಸಿನ್ಕಾಯಿ ತೊಗೊಂಡಿರೋದು. ಒಣ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಅದಕ್ಕೆ 4 ಮೆಣಸಿನ್ಕಾಯನ್ನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಜಸ್ಟ್ 1-2 ಸೆಕೆಂಡ್ ಫ್ರೈ ಆಗಲಿ. ನಾನು ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ, ಅದರಿಂದ ಈ ಥರ ನೊರೆ ಬರ್ತಾ ಇದೆ. ಇದು ಆರೋಗ್ಯಕ್ಕೆ ಒಳ್ಳೆಯದಂತ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ, ನೊರೆನೇ ಕಾಣಿಸ್ತಾ ಇದೆ. ಇಲ್ಲಿ ನಾನು 2 ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಹಾಕ್ತಾಯಿದ್ದೀನಿ. ಈ ಟೊಮೊಟೊನೂ ಸಹ ಅಷ್ಟೇ, ನಾವು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸಹ ಚೆನ್ನಾಗಿ ಮೆತ್ತಗಾಗಬೇಕು. ಸಿಮ್ಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಇದು ಎಣ್ಣೆಯಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ಥರ ಫ್ರೈ ಆಗಲಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಚೆನ್ನಾಗಿ ಮೆತ್ತಗಾಗಿದೆ. ಈಗ ನಾನು ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಚಿಕ್ಕ ಸ್ಪೂನಲ್ಲಿ 2 ಹಾಕ್ತಾಯಿದ್ದೀನಿ. ಇಲ್ಲಿ ಕೆಲವು ಮಂಡಕ್ಕಿಯಲ್ಲಿ ಉಪ್ಪು ಇರುತ್ತೆ, ನೀವು ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪಿರೋ ಮಂಡಕ್ಕಿ ಆದರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಉಪ್ಪಿಲ್ಲದೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ. ಇಲ್ಲಿ ನೋಡಿ, ಚೆನ್ನಾಗಿ ಟೊಮೊಟೊ ಮೆತ್ತಗಾಗಿದೆ, ಚೆನ್ನಾಗಿ ಹುರಿದಿದೆ. ಈ ಟೈಮಲ್ಲಿ ನಾವು ಪಕ್ಕಕ್ಕೆ ತೆಗೆದಿಟ್ಟಿರುವಂಥ ಮಂಡಕ್ಕಿಯನ್ನು ಹಾಕ್ಕೊಳ್ಳೋಣ. ಎಲ್ಲ ಮಂಡಕ್ಕಿಯನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಒಗ್ಗರಣೆ ಇದಕ್ಕೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಉಪ್ಪು, ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿರುವಂಥ ಪುಡಿಯನ್ನು ಹಾಕ್ಕೊಳ್ಳೋಣ. ಹುರಿಗಡಲೆ, ಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು
ಬೆಳ್ಳುಳ್ಳಿ ಈ ಪುಡಿಯನ್ನು ಇವಾಗ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದನೇ ಇದು ತುಂಬ ಟೇಸ್ಟ್ ಆಗಿರೋದು. ಕೆಲವರು ಇದನ್ನು ಹಾಕದೇ ಮಾಡ್ತಾರೆ, ಬಟ್ ಇದು ಹಾಕಿದ್ರೇ ಇದು ತುಂಬ ಟೇಸ್ಟ್ ಆಗಿರೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಕಲಸಿ, ನಾವು ಆವಾಗಲೇ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿರುವ ಕಡಲೆ ಬೀಜವನ್ನು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಇವಾಗ ಎರಡನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅರ್ಧ ನಿಂಬೆ ಹಣ್ಣನ್ನು ತೆಗೆದು ರಸವನ್ನು ಹಿಂಡ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ದಿದ್ರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ನಿಂಬೆ ಹಣ್ಣ ರಸವನ್ನು ಹಿಂಡ್ತಾ ಇದ್ದೀನಿ. ಈಗ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಮಿಕ್ಸ್ ಮಾಡದೇ ಇದ್ದರೆ ಹುಳಿ ಮೇಲೇ ಇರುತ್ತೆ. ಅದಕ್ಕೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಮ್ಮ ಮಂಡಕ್ಕಿ ಒಗ್ಗರಣೆ ಅಥವಾ ಉಸ್ಲಿ ಆಂಧ್ರ ಸ್ಪೆಷಲ್ ಉಗ್ಗಾನಿ ರೆಡಿಯಾಗಿದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ, ಅದನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಮಂಡಕ್ಕಿ ಒಗ್ಗರಣೆ ಅಥವಾ ಉಗ್ಗಾನಿ ಜೊತೆ ಈ ಮಿರ್ಚಿ ಬಜ್ಜಿ ತುಂಬ ಫೇಮಸ್ಸು. ಇವೆರಡನ್ನೂ ಸಹ ಒಟ್ಟಾಗಿ ಎಲ್ಲೋದ್ರೂ ಕೊಡ್ತಾರೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.